ಇವತ್ತು ನವೆಂಬರ್ 25 ಬಂದು ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಹತ್ತಿಕ್ಕುವ ದಿನ ಅಂತ ಹೇಳಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಗಮನಿಸುವಂಥ ಒಂದು ದಿನ. ಸೊ ಹಾಗಾಗಿ ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆಯಿಂದ ಇವತ್ತು ಈ ಒಂದು ನಾವು ಪ್ರತಿಭಟನಾ ಸಮಾವೇಶನ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇರೋದು ರೀಸೆಂಟಾಗಿ ಈ ಮಳವಳ್ಳಿ ಘಟನೆ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ದೌರ್ಜನ್ಯಕ್ಕೆ ಬಲಿಯಾಗ್ತಾಯಿದ್ದಾರೆ. ಈಗ ಬಂದಿರುವಂಥ ಹಲವಾರು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಒಂದು 15 ದಿನಗಳ ಕಾಲ ಅಂದರೆ ನವೆಂಬರ್ 25 ಡಿಸೆಂಬರ್ 10 ಮಹಿಳಾ ದೌರ್ಜನ್ಯ ವಿರೋಧಿ ಪಾಕ್ಷಿಕವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಅದರ ಪ್ರಾರಂಭದ ದಿನ, ಇದಕ್ಕೆ ಒಂದು ಐತಿಹಾಸಿಕವಾದ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಇದನ್ನು ಪ್ರಾರಂಭ ಮಾಡ್ತಾ ಹಲವಾರು ಬಡಾವಣೆಗಳಲ್ಲಿಗಿರ್ಬೋದು, ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಈ ಒಂದು ದೌರ್ಜನ್ಯ ವಿರೋಧಿ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೋತಾ ಇದ್ದೀವಿ. ಈ ಮೂಲಕ ಈ ಹೆಣ್ಣು ಮಕ್ಕಳ ಧ್ವನಿ ಗಟ್ಟಿಯಾಗಬೇಕು ಅಂತ ಹೇಳಿ ನಾವು ಈ ರೀಸೆಂಟಾಗಿ ಬಿಲ್ಕಿಸ್ ಬಾನು ಅವರ ಘಟನೆನ ನಾವು ಗಮನಿಸಿದಾಗ ಯಾರು ಅಪರಾಧ ಮಾಡಿದ್ದಾರೆ ಅವರನ್ನು ಕ್ಷಮಾಪಣೆ ನೀತಿ ಅಡಿಯಲ್ಲಿ ಅವ್ರನ್ನ ಬಿಡುಗಡೆ ಮಾಡಿರೋದಷ್ಟೇ ಅಲ್ಲ, ಅವರುಗಳನ್ನು ಖಾರ ಹಾಕಿ ಬ್ರಿಜುಂಬಿಸಿರೋದು, ಅವ್ರುಗಳನ್ನ ಸ್ವಾಗತ ಕೋರಿರೋದು ಇದು ಬಹಳ ಅಪಾಯಕಾರಿ. ಇದನ್ನು ವಿರೋಧಿಸಲೇಬೇಕಾಗತ್ತೆ. ಮತ್ತು ಇವತ್ತು ನಮ್ಮ ಕಾನೂನಾಗಿರಲಿ, ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ನೋಡಿದ್ರೆ ಅವ್ರುಗಳೇ ಇವತ್ತು ಹಲವಾರು ಹೆಣ್ಣುಮಕ್ಕಳ ಬಗ್ಗೆ ಒಂದು ಕೀಳಾಗಿ ಒಂದು ಹೇಳಿಕೆಗಳನ್ನು ಕೊಡೋವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹೋರಾಟ ಏನಿದೆ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಬೇಕು. ಹಾಗಾಗಿ ಇವತ್ತು ಬರೀ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದಾದ್ಯಂತ ಹಲವಾರು ಸೂಕ್ತಿ ಹಾಗೆ ಛಾಯಾಚಿತ್ರ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಹೆಚ್ಚು ಜನಗಳನ್ನು ಇವತ್ತು ನಾವು ಭೇಟಿಯಾಗ್ತಾ ಈ ಒಂದು ಪಾಕ್ಷಿಕ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋದು. ಭಾಗದ ಹೆಣ್ಮಕ್ಕಳ ಮಧ್ಯೆ ಈ ಹೋರಾಟದ ಒಂದು ಸ್ಫೂರ್ತಿನ ನಾವು ಕೊಡೋಕೆ ಇಚ್ಛೆ ಪಡ್ತೀವಿ. ಮಿರಾಬಲ್ ಸಿಸ್ಟರ್ಸ್ ಅಂತ ಹೇಳಿ ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ 3 ಹೆಣ್ಮಕ್ಕಳನ್ನ ಕೊಲೆ ಮಾಡಿತ್ತು. ಆ ನೆನಪಲ್ಲಿ ನವೆಂಬರ್ 25 ಅನ್ನೋದು ವಾಡಿಕೆಗೆ ಬಂದಿರೋದು. UN ಈ ದಿನಾನ ವಿಶೇಷವಾಗಿ ತೊಗೊಂಡು ಬಂದಿರೋದು. ಇಲ್ಲಿ ದೌರ್ಜನ್ಯಗಳೇನು ನಡೀತಾ ಇದೆ, ನಮಗೆ ಹಲವಾರು ಕಾನೂನುಗಳಿವೆ, ಬರೀ ಕಾನೂನಿಂದ ಇದು ಮಾಡೋದಕ್ಕೆ ಸಾಕಾಗೋದಿಲ್ಲ, ಸಮಸ್ಯೆಗೆ ಕೊನೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರೋಂಥ ರಾಜಕೀಯ ಮತ್ತು ಈ ಅಡ್ಮಿನಿಸ್ಟ್ರೇಷನ್ನು ಬೇರೆ ಬೇರೆ ಸ್ತರದ ವ್ಯಕ್ತಿಗಳಲ್ಲಿ ಪುರುಷ ಪ್ರಧಾನ ಮೌಲ್ಯಗಳು ಹೆಚ್ಚು ನಾವು ಕಾಣ್ತೀವಿ. ಸೊ ಇಲ್ಲಿ ಸರ್ಕಾರ ಸರಿಯಾಗಿ ಇದಕ್ಕೆ ಕ್ರಮಗಳನ್ನ ತಗೊಳ್ಳದೆ ಹೋದರೆ ಸಮಸ್ಯೆ ಕೊನೆ ಸಿಗೋದಿಲ್ಲ. ತುಂಬ ನೋವುಂಟಾಗುವಂಥ ಒಂದು ಘಟನೆ ಇತ್ತೀಚೆಗಾಗಿದ್ದು ಬಿಲ್ಕೀಸ್ ಬಾನು. 11 ಕನ್ವಿಕ್ಟ್ಸ್ನ ಆಗಸ್ಟ್ 15 ನಾರಿ ಶಕ್ತಿ ಅಂತ ಮಾತಾಡ್ತಾ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ರೆಡ್ ಫೋರ್ಟಲ್ಲಿ ದೊಡ್ಡ ಸ್ಪೀಚ್ ಮಾಡ್ತಾಯಿದ್ದಾರೆ. ಇಲ್ಲಿ ಗುಜರಾತಲ್ಲಿ 11 ಕನ್ವಿಕ್ಟ್ಸ್ನ ಬಿಡುಗಡೆ ಮಾಡಿದ್ದಾರೆ. ಇದೇ ತೋರಿಸುತ್ತೆ ನಿಜವಾಗಲೂ ಸರ್ಕಾರಗಳು ಪವರಲ್ಲಿರೋರಿಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯನ ಹತ್ತಿಕ್ಕೋದಕ್ಕೆ ಮನಸ್ಸಿದೆಯಾ ಅಂತ ಹೇಳಿ. ಸೊ ಇವರು ಈ ಥರ ಜನಗಳಿಗೆ ಕಣ್ಣೋರಿಸೋ ನೀತಿ ಏನಿದೆ ಇದನ್ನು ನಾವು ಬಯಲು ಮಾಡಬೇಕು. ಜನಗಳು ಸಂಘಟಿತರಾಗಬೇಕು, ಹೆಣ್ಮಕ್ಳಲ್ಲಿರೋಂಥ ಮೌಢ್ಯ ಕೂಡ ಹೊರಗಡೆ ಬರಬೇಕು. ಹೆಣ್ಮಕ್ಳಲ್ಲೂ ಎಷ್ಟೋ ಹಳೆ ವಿಚಾರಗಳಿರ್ಬೋದು, ಧರ್ಮ ಜಾತಿ ಹಲವಾರು ಹೆಸರುಗಳಲ್ಲಿ ಜನರನ್ನು ಹೊಡಿತಾರೆ, ಹೆಣ್ಮಕ್ಳಲ್ಲಿ ಮೌಢ್ಯನ ತುಂಬ್ತಾರೆ. ಸೊ ಇದನ್ನೆಲ್ಲ ನಾವು ಹೋರಾಟ ಮಾಡ್ತಾ ಒಂದು ಹೊಸ ಪರ್ಯಾಯ ಜನಶಕ್ತಿ ಬೆಳೆಸಬೇಕು ಅಂತ ಹೇಳಿ ನಾವು AIMSSಯಿಂದ ಒಂದು ಕರೆ ಕೊಡ್ತಾ ಇದ್ದೀವಿ. ಇದೇ ದಿಕ್ಕಲ್ಲಿ ನಾವು ಕೆಲಸ ಕೂಡ ಮಾಡ್ತಾ ಇದ್ದೀವಿ. ನಾವು ಒಂದು ಹೊಸ ನ್ಯಾಯ ವ್ಯವಸ್ಥೆ, ಹೊಸ ರಾಜಕೀಯ, ಹೊಸ ನೀತಿ ನೈತಿಕತೆ, ಹೊಸ ಮೌಲ್ಯನ ನಾವು ಸೃಷ್ಟಿ ಮಾಡಬೇಕು, ಇದು ನಮ್ಮ ಆಶಯ. ಈ ದಿಕ್ಕಲ್ಲಿ ನಾವು ಕೆಲಸನ ಮಾಡ್ತಾ ಇದ್ದೀವಿ, ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಇದ್ದೀವಿ.